ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ಶಶಿಕುಮಾರ್ ಅವರು 90ರ ದಶಕದಲ್ಲಿ ನಾಯಕ ನಟರಾಗಿ ಮಿಂಚಿದಂತಹ ನಟ. 135ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿರ್ತಾರೆ. 110ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಹೀರೋ ಪಾತ್ರದಲ್ಲಿ ಇವರು ಕಾಣಿಸಿಕೊಂಡಿರ್ತಾರೆ. ಸಿಕ್ಕಾಪಟ್ಟೆ ಫೇಮಸ್ ಆದಂಥವರು. ವೀಕ್ಷಕರೇ, ಇವರು ತಮಿಳು ಹಾಗೂ ತೆಲುಗು ಚಿತ್ರಗಳಲ್ಲೂ ಕೂಡ ನಟಿಸಿರ್ತಾರೆ. ವಿಜಯಶಾಂತಿ ಹಾಗೂ ರಜನಿಕಾಂತ್ ರವರ ಜೊತೆ ಭಾಷಾ ಸಿನಿಮಾದಲ್ಲಿ ತಮ್ಮನ ಪಾತ್ರದಲ್ಲಿ ಅಭಿನಯಿಸಿರ್ತಾರೆ. ಶಶಿಕುಮಾರ್ ಮಾಲಾಶ್ರೀ, ಶಶಿಕುಮಾರ್ ಶ್ರುತಿ, ಈ ಜೋಡಿ ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು ಅಂದಿನ ಕಾಲಕ್ಕೆ. ವೀಕ್ಷಕರಿವರ ಅನೇಕ ಸಿನಿಮಾಗಳು ನಿಮಗೆ ನೆನಪಿದೆ. ರೆಡಿಮೇಡ್ ಗಂಡ, ಕಿತ್ತೂರು ನವುಲಿ, ರಾಣಿ ಮಹಾರಾಣಿ, ಹೀಗೆ ಅನೇಕ ಸಿನಿಮಾಗಳಲ್ಲಿ ಇವರು ನಟಿಸಿ ತುಂಬಾ ಫೇಮಸ್ ಆದಂಥವರು. ಆ ಕಾಲಕ್ಕೆ ಇವರ ಸಿನಿಮಾಗಳು ಸಿಕ್ಕಾಪಟ್ಟೆ ಸೂಪರ್ ಡೂಪರ್ ಹಿಟ್ಟಾದಂತಹ ಸಿನಿಮಾಗಳು. 1993ರಲ್ಲಿ ಇವರು ಸರಸ್ವತಿ ಎಂಬುವರನ್ನು ಮದುವೆ ಆಗ್ತಾರೆ. ಇವರು ಎಲ್ಲೂ ಹೆಚ್ಚಾಗಿ ಕಾಣಿಸ್ಕೊಂಡಿಲ್ಲ. ಇವರ ಪತ್ನಿ ಮೀಡಿಯಾದಲ್ಲಿ ಆಗಲಿ ಅಥವಾ ಯಾವುದೇ ಸಂದರ್ಶನದಲ್ಲಾಗಲಿ ಫಂಕ್ಷನ್ಗಳಿಗಾಗಲಿ ಹೆಚ್ಚಾಗಿ ಶಶಿಕುಮಾರ್ ಅವರ ಜೊತೆ ಭಾಗವಹಿಸಲ್ಲ. ವೀಕ್ಷಕರೇ, ಇವರಿಗೆ ಇಬ್ಬರು ಮುದ್ದಾದ ಮಕ್ಕಳಿದ್ದಾರೆ. ಇವರ ಮಗ ಕೂಡ ಈಗ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಅವರ ಹೆಸರು ಆದಿತ್ಯ ಶಶಿಕುಮಾರ್ ಅಂತ. ಆ ಶಶಿಕುಮಾರ್ ಅವರು ತುಂಬ ಬೇಡಿಕೆ ಇದ್ದಂತಹ ನಟ. ಅವರ ಡ್ಯಾನ್ಸ್ ಮುಖಾಂತರನೇ ಅಂದಿನ ಯುವಕರನ್ನ ಉಚ್ಚೇಪಿಸಿದ್ದಂತಹ ನಟ ಅಂತಾನೆ ಹೇಳ್ಬೋದು. ಶಶಿಕುಮಾರ್ ಅವರ ಮದುವೆಯ ಅಪರೂಪದ ಕ್ಷಣಗಳನ್ನ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಬಹಳ ಮುದ್ದಾದ ಸಂಸಾರ, ಮುದ್ದಾದ ಮಕ್ಕಳು, ತುಂಬನೇ ಉದಯೋನ್ಮುಖ ನಟನಾಗಿದ್ದಂತಹ ಶಶಿಕುಮಾರ್ ಅವರು ಈಗ ಸದ್ಯಕ್ಕೆ ಬ್ಯುಸಿಯಲ್ಲಿಲ್ಲ. ಅವರಿಗೆ ಅವಕಾಶಗಳು ಕಡಿಮೆಯಾಗಿದೆ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ಶಶಿಕುಮಾರ್ ಅವರ ಕುಟುಂಬ ಹಾಗೂ ಅವರ ನಟನೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಕೊಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.